ನಮಸ್ಕಾರ ಸ್ನೇಹಿತರೆ, ನಮ್ಮ ಬಳಗಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸ್ವಾಗತನ ಕೋರ್ತೀನಿ. ಸ್ನೇಹಿತರೆ, ನಮ್ರತ ವರ್ಷ ಎನ್ನುವವರು ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಒಂದು ಕವನವನ್ನು ಬರೆದಿದ್ದಾರೆ. ಸ್ನೇಹಿತರೆ, ಆ ಕವನವನ್ನು ನಾನು ನಿಮಗೆ ಹೇಳ್ತೀನಿ, ಕೇಳಿ. ನಿದರ್ಶನ ಎನ್ನುವಂತಹ ಕವನದ ಶೀರ್ಷಿಕೆ: ಅಂದು ತೂಗುದೀಪದ ಕನಸಿನ ಕೂಸು ದರ್ಶನ, ಇಂದು ಮನೆ ಮನೆಯ ನಂದಾದೀಪ ದರ್ಶನ. ಅಂದು ಆಟವಾಡುವ ಹಾಲ್ಗಿನ್ನೆಯ ಹುಡುಗ ದರ್ಶನ, ಇಂದು ಅಭಿಮಾನಿಗಳ ಕ್ಷೀರಸಾಗರ ದರ್ಶನ. ಅಂದು ಪ್ರೇಮಿಗಳ ಮಿಡಿತ ದರ್ಶನ, ಇಂದು ರಕ್ಷಾಬಂಧನದ ಸಂಕೇತ ದರ್ಶನ. ಅಂದು ನೋವಿನಲ್ಲಿ ಮಿಂದೆದ್ದ ದರ್ಶನ, ಇಂದು ನೊಂದವರ ಪಾಲಿನ ನಾಯಕ ದರ್ಶನ. ಅಂದು ಅವಮಾನದಲ್ಲೇ ಅರಳಿದ ದರ್ಶನ, ಇಂದು ಸನ್ಮಾನಕ್ಕೆ ಮೆರುಗು ತಂದ ದರ್ಶನ. ಅಂದು ಕನಸುಗಳ ಮೂಟೆ ಹೊತ್ತು ಬಂದ ದರ್ಶನ, ಇಂದು ಆದರ್ಶಗಳ ಸರಮಾಲೆ ಧರಿಸಿದ ದರ್ಶನ. ಅಂದು ಧೀರ ದಿಗ್ಗಜನ ದತ್ತುಪುತ್ರ ದರ್ಶನ, ಇಂದು ಆ ಸ್ಥಾನ ತುಂಬುವ ದಕ್ಷ ದರ್ಶನ. ಅಂದು ತೆರೆಯ ಮೇಲೆ ಪರಕಾಯ ಪ್ರವೇಶ ಮಾಡಿದ ದುರ್ಯೋಧನ, ಇಂದು ನಿಜ ಜೀವನದ ಏಕೈಕ ದಾನಶೂರ ಕರ್ಣ. ಅಂದು ಇಂದು ಎಂದೆಂದಿಗೂ ನೀಯತ್ತಿಗೆ ಬೆಲೆ ಕಟ್ಟಲಾಗದೆಂಬುದಕ್ಕೆ ನೀವೇ ನಿದರ್ಶನ. ಅಭಿಮಾನಿಗಳ ಕಂಗಳಿಗೆ ನೀವೇ ಪರಮಾತ್ಮನ ಚಕ್ರ ಸುದರ್ಶನ. ಅವರು ಕಣ್ತುಂಬಿಕೊಳ್ಳುವವರು ನಿಮ್ಮ ದಿವ್ಯ ದರ್ಶನ. ಮತ್ತೆ ಅಲ್ಲೂ ರಾರಾಜಿಸಿತು ಅದೇ ನಾಮಸ್ಮರಣೆ: ದರ್ಶನ ದರ್ಶನ ದರ್ಶನ. ನಮೃತ ವರ್ಷ ಅಭಿಮಾನಿಗಳ ಪಾಲಿನ ಡಿ ಬಾಸ್ ದರ್ಶನ್ರ ಅಪ್ಪಟ ಅಭಿಮಾನಿ ಬೆಳ್ಳಿಯ ಕೋರಿಕೆಗೆ ಈ ಕವನ ಅರ್ಪಣೆ ಎನ್ನುವಂಥ ಕವನ ಬರೆದು ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಅರ್ಪಿಸಿದ್ದಾರೆ. ಸೊ ಇದು ಬಂದು 11ನೇ ತಾರೀಕು ಅವರು ಬರೆದಿರುವಂಥದ್ದು, ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 11, 2020. ಸೊ ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಇರುವುದು ಒಂದು ವಿಷಯನೇ ಅಲ್ಲ, ಈಗೆಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವಂಥ ನಟರಲ್ಲಿ ನಮ್ಮ ಡಿ ಬಾಸ್ ದರ್ಶನ್ರವರು ಪ್ರಮುಖ ಸ್ಥಾನಕ್ಕೆ ಬರ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಇದು ನಮ್ಮ ಡಿ ಬಾಸ್ ಅಭಿಮಾನಿಯವರು ನಮ್ಮ ಡಿ ಬಾಸ್ ಅವರಿಗೆ ಬರೆದಿರುವಂಥ ಒಂದು ಕವನದ ಬಗ್ಗೆ ಮಾಹಿತಿಯ ವಿಡಿಯೋ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೆ ಈ ಕವನದ ಬಗ್ಗೆ ಆಗಲಿ ಅಥವಾ ಈ ವಿಡಿಯೋದ ಬಗ್ಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಅಥವಾ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದಲ್ಲಿ ಕಮೆಂಟ್ ಬಾಕ್ಸಿನಲ್ಲಿ ಜೈ ಡಿ ಬಾಸ್ ಅಂತ ಹೇಳುವುದನ್ನು ಮರೆಯಲೇಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.